ಮತ್ತೆ ದೇಶದಲ್ಲಿ ಮಹಾಮಾರಿ ಕೊರೋನಾ ಸೋಂಕಿನ ಆತಂಕ ಶುರುವಾಗಿದೆ. ಇಂದು ಎಲ್ಲಾ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆ ಮೀಟಿಂಗ್ ಅನ್ನು ನಡೆಸಲಾಗುತ್ತೆ. ರಾಜ್ಯಗಳ ಸಚಿವರ ಜೊತೆಗೆ ಮನ್ಸುಖ್ ಮಾಂಡವಿಯ ಸಭೆಯನ್ನು ನಡೆಸಲಿದ್ದಾರೆ. ಮನ್ಸುಖ್ ಮಾಂಡವಿಯ ಕೇಂದ್ರ ಆರೋಗ್ಯ ಇಲಾಖೆಯ ಸಚಿವ ಕೊರೋನಾ ಕಟ್ಟಿಹಾಕುವುದಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗುತ್ತೆ. ನಿನ್ನೆ ಮೋದಿ ಸಭೆಯಲ್ಲಿ ರಾಜ್ಯಗಳಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಿದರು. ಸದ್ಯ ಎಲ್ಲಾ ರಾಜ್ಯಗಳು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿವೆ. ರಾಜ್ಯಗಳ ಸ್ಥಿತಿಗತಿ ಬಗ್ಗೆ ಚರ್ಚೆಯನ್ನ ಕೇಂದ್ರ ಸಚಿವರು ನಡೆಸಲಿದ್ದಾರೆ. ಈಗಾಗಲೇ ಒಡಿಶಾ ಹಾಗೂ ಗುಜರಾತ್ನಲ್ಲಿ ಸೋಂಕಿನ ಪ್ರಕರಣಗಳು ಪತ್ತೆ ಆಗಿದೆ. ಎಲ್ಲಾ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆಗೆ ಮನ್ಸುಖ್ ಮಾಂಡವಿಯ ಸಭೆಯನ್ನ ನಡೆಸಲಿದ್ದಾರೆ. ದೇಶದಲ್ಲಿ ಈಗ ಮತ್ತೆ ಒಮಿಕ್ರಾನ್ ಉಪತಳಿ BF.7 ನ ಆತಂಕ ಎದುರಾಗಿದೆ. ಆರಂಭದಲ್ಲೇ ಇದನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು, ಯಾಕಂದ್ರೆ ಇದು ಬಹಳ ಬೇಗ ಸ್ಪ್ರೆಡ್ ಆಗುವಂತಹ ವೈರಸ್ ಆಗಿರೋದ್ರಿಂದ ಆರಂಭದಲ್ಲೇ ಇದನ್ನ ಯಾವ ನಿಮ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾವ ರೀತಿಯಾಗಿ ಕಟ್ ಹಾಕಬೇಕು ಈ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಚಿಂತನೆಯಲ್ಲಿದೆ. ಮೋದಿ ಸಭೆಯಲ್ಲಿ ರಾಜ್ಯಗಳಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಿದರು. ಇದೀಗ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆಗೆ ಸಭೆಯನ್ನು ನಡೆಸಲಿದ್ದಾರೆ. ಮುಂದಿನ ಕ್ರಮಗಳು ಏನಾಗಬೇಕು, ರಾಜ್ಯಗಳ ಮಟ್ಟದಲ್ಲಿ ಆಯಾ ರಾಜ್ಯಗಳು ಯಾವೆಲ್ಲ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆಯನ್ನು ನಡೆಸಲಿವೆ. ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ಜಗದೀಶ್. ಜಗದೀಶ್, ಒಮಿಕ್ರಾನ್ ಉಪತಳಿ BF.7 ನ ಆತಂಕ ಇಡೀ ದೇಶದಾದ್ಯಂತ ಮನೆ ಮಾಡಿರೋದು. ಆರಂಭದಲ್ಲೇ ಇದನ್ನ ಕಟ್ಟಿ ಹಾಕೋದಕ್ಕೆ ಕೇಂದ್ರ ಆರೋಗ್ಯ ಇಲಾಖೆ ಯಾವ ರೀತಿಯಾಗಿ ತಯಾರಿಯನ್ನ ನಡೆಸ್ತಾ ಇದೆ, ಜೊತೆಗೆ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆಗೆ ಎಷ್ಟೊತ್ತಿಗೆ ಸಭೆಯನ್ನ ನಡೆಸಲಿದ್ದಾರೆ ಜಗದೀಶ್? ಜನ್ವಿ, ಈಗಾಗಲೇ ಚೀನಾದಲ್ಲಿ ಕೊರೋನಾ ಆರ್ಭಟ ಹೆಚ್ಚಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಭಾರತದಲ್ಲೂ ಸಹಿತ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಿಕಾಷನ್ಗಳನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಕಳೆದ 2 ದಿವಸಗಳಿಂದ ನಿರಂತರವಾದಂತಹ ಸಭೆಗಳನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಮೊದಲನೇ ದಿವಸ ಮನ್ಸುಖ್ ಮಾಂಡವಿಯವರ ಸಭೆಯನ್ನು ಮಾಡಿದ್ರು, ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಭೆ ಆಯಿತು. ಸಭೆಯಲ್ಲೂ ಸಹಿತ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಕೋವಿಡ್ ಹೊಸ ತಳಿ ಏನಿದೆ, ಅಂದರೆ ಚೀನಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂಚಲನ ಏನು ಮೂಡಿಸಿದೆಲ್ಲ BF.7, ಅದರ ಬಗ್ಗೆ ಭಾರತದಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ವಿಚಾರ ಚರ್ಚೆ ಆಯಿತು. ಮತ್ತು ಇವತ್ತು ಸಹಿತ ಮಧ್ಯಾಹ್ನ 3 ಗಂಟೆಗೆ ಎಲ್ಲ ರಾಜ್ಯಗಳ ಆರೋಗ್ಯ ಇಲಾಖೆಯ ಸಚಿವರುಗಳ ಜೊತೆಗೆ ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಮನ್ಸುಖ್ ಮಾಂಡವಿ ಅವರು ಕರೆದಿದ್ದಾರೆ. ಕಾರಣ ಏನು ಅಂದರೆ, ದೇಶದಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶ ಏನು ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸದ್ಯದ ಪರಿಸ್ಥಿತಿ ಏನಿದೆ ಅನ್ನುವಂತಹ ಮಾಹಿತಿನ ಕಲೆ ಹಾಕುವಂಥದ್ದು, ಮತ್ತು ಒಂದು ವೇಳೆ ಮುಂದಿನ ದಿನಗಳಲ್ಲಿ ಈ ಒಂದು ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗಿದ್ದೇ ಆದರೆ ಅದಕ್ಕೆ ರಾಜ್ಯ ಸರ್ಕಾರಗಳು ಯಾವ ರೀತಿಯಾಗಿ ಈಗಿಂದಲೇ ಪ್ರಿಪರೇಷನಲ್ಲಿ ಇರಬೇಕು ಅನ್ನುವಂತಹ ವಿಚಾರವನ್ನು ಸಂದೇಶ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಜಿಯೋಮಿಕ್ ಏನಂದರೆ ಸಿಕ್ವೆನ್ಸ್ ಟೆಸ್ಟನ್ನು ಮಾಡಬೇಕಲ್ಲ, ಅದಕ್ಕೂ ಸಹಿತ ಏನಂತಂದರೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಬಹಳಷ್ಟು ರಾಜ್ಯಗಳಲ್ಲಿ ಏನಂದರೆ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಬರುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕರ್ನಾಟಕದಲ್ಲಿ ಹೇಳಬೇಕು ಅಥವಾ ಮಹಾರಾಷ್ಟ್ರದಲ್ಲಿ ಹೇಳಬೇಕು, ಮುಂಬೈದಲ್ಲಿ ಬರ್ತಾರೆ, ಅದು ದೆಹಲಿಯಲ್ಲಿ ಬರ್ತಾರೆ, ಅದರ ಜೊತೆ ಕೇರಳದಲ್ಲೂ ಸಹಿತ ಅಂತಾರಾಷ್ಟ್ರೀಯ ವಿಮಾನಗಳು ಬರ್ತವೆ. ಅಂತಹ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ವಿಚಾರ, ಮತ್ತು ಅದರ ಜೊತೆಗೆ ಮಾಸ್ಕ್ಗಳನ್ನು ರಾಜ್ಯ ಸರ್ಕಾರಗಳು ಕಡ್ಡಾಯ ಮಾಡಬೇಕು ಅಂತ ಈಗಾಗಲೇ ಏನು ಹೇಳಲಾಗಿದೆ ಅಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡುವಂತಹ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ಏನಂತಂದರೆ ಕೇಂದ್ರದ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಮೂಲಕವಾಗಿ ಮತ್ತು ಕೇಂದ್ರದ ಸಚಿವರ ಮೂಲಕವಾಗಿ ಇವತ್ತು ಸಭೆಯಲ್ಲಿ ಚರ್ಚೆಯನ್ನು ನಡೆಯುವಂತಹ ಸಾಧ್ಯತೆ ಇದೆ, ಮತ್ತು ಆದೇಶವನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಕೆಲವೊಂದು ಮಾರ್ಗಸೂಚಿಗಳನ್ನು ಆಯಾ ರಾಜ್ಯ ಸರ್ಕಾರಗಳು ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ. ಫಾರ್ ಎಕ್ಸಾಂಪಲ್, ಈಗ ಗುಜರಾತ್ನ ವಡೋರಾದಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿರುವಂಥದ್ದು, 2 ಪ್ರಕರಣಗಳು ಅದು BF.7 ಪ್ರಕರಣ ಬಂದಿದೆ, ಮತ್ತು ಒಂದು ಒಡಿಶಾದಲ್ಲೂ ಸಹಿತ ಈ ಪ್ರಕರಣ ದಾಖಲಾಗಿದೆ. ಅಲ್ಲಿನ ರಾಜ್ಯಗಳಲ್ಲಿರುವಂತಹ ಸದ್ಯದ ಪರಿಸ್ಥಿತಿ ಏನಿದೆ, ಅದು ಏನಾದರೂ ಕೋವಿಡ್ ಅಂದರೆ ಹೊಸ ತಳಿ ಪಸರಿಸಿದೆಯಾ ಅಥವಾ ಇಲ್ವಾ, ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಯಾವ ರೀತಿಯಾಗಿ ಟೆಸ್ಟನ್ನು ಮಾಡಬೇಕು, ಈ ಎಲ್ಲ ವಿಚಾರಗಳನ್ನು ಸಹಿತ ಇವತ್ತಿನ ಮಧ್ಯಾಹ್ನ ನಡೆಯುವಂತಹ 3 ಗಂಟೆ ನಡೆಯುವಂತಹ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗುತ್ತೆ, ಚರ್ಚೆಯನ್ನು ನಡೆಸಲಾಗುತ್ತೆ. ಮತ್ತು ಅದರ ಜೊತೆಗೆ ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ಯಾವ ರೀತಿಯಾಗಿ ಸಹಾಯ ಬೇಕು ಅನ್ನುವಂತಹ ವಿಚಾರಗಳನ್ನು ಸಹಿತ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕಿ ರಾಜ್ಯ ಸರ್ಕಾರಗಳಿಗೆ ಸಹಾಯ ಮಾಡುವಂತಹ ಕೆಲಸವನ್ನು, ಅಂದರೆ ಇಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು ಅಥವಾ ಏನಂದರೆ ಆಕ್ಸಿಜನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ರೀತಿಯ ಸಹಾಯವನ್ನು ಕೊಡೋದಕ್ಕೆ ಕೇಂದ್ರ ಸರ್ಕಾರ ಪ್ಲಾನನ್ನು ಮಾಡಿಕೊಂಡಿದೆ. ನಿನ್ನೆ ನಡೆದಂತಹ ಪ್ರಧಾನಿ ನರೇಂದ್ರ ಮೋದಿಯವರ ಸಭೆಯಲ್ಲಿ ಇದೇ ವಿಚಾರ ಚರ್ಚೆ ಆಯಿತು. ಇದನ್ನು ಇವತ್ತು ರಾಜ್ಯ ಸರ್ಕಾರಗಳಿಗೆ ಮತ್ತು ರಾಜ್ಯದ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಏನೋ ಹೇಳುವಂತಹ ಕೆಲಸವನ್ನು ಇವತ್ತು ಮನ್ಸುಖ್ ಮಾಂಡವಿ ಅವರು ಮಾಡಲಿದ್ದಾರೆ. ಜನ್ವಿ, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.